ಇವತ್ತು ತಿಗಳದ ಸಮುದಾಯ ಧರ್ಮರಾಯನ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಿರಿಯರು ಇಲ್ಲಿ ಬಂದಿದ್ದಾರೆ. ಹಾಗೆಯೇ ಹೆಡ್ಬುಷ್ನ ಚಿತ್ರದ ನಿರ್ಮಾಪಕರಾದಂಥ ಧನಂಜಯ್ ಹಾಗೂ ಅದನ್ನು ನಿರ್ದೇಶನ ಮಾಡಿದಂಥ ಯೋಗಿ ಶೂನ್ಯ ಹಾಗೂ ಅದನ್ನು ಬರೆದಂತಹ ಸೋಮಣ್ಣ ಅಗ್ನಿಶ್ರೀಧರವರು ಇಲ್ಲಿ ಬಂದಿದ್ದಾರೆ. ನಿರ್ಮಾಪಕರು ಸೋಮಣ್ಣನು ಬಂದಿದ್ದಾರೆ. ಇವತ್ತು ಬಚ್ಚನ್ ಸರ್ ಬಂದಿದ್ದಾರೆ, ಅನೇಕರು ಬಂದಿದ್ದೀರಿ. ಇವತ್ತು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಭಾಮ ಹರೀಶ್ ಅವರ ಸಮ್ಮುಖದಲ್ಲಿ ಹಾಗೂ ಹಿರಿಯರಾದಂಥ ಎಸ್ ಎ ಚಿನ್ನಗೌಡರ ಒಂದು ಹಿರಿಮೆಯಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಹಾಗೂ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಬಣಕಾರ್ ಅವರ ಸಮ್ಮುಖದಲ್ಲಿ ಪದಾಧಿಕಾರರಂತ ನಾವೆಲ್ಲ ಸೇರಿದ್ದೀವಿ. ವಿಷಯ ಈಗಾಗಲೇ ಎಲ್ರಿಗೂ ಮಾಧ್ಯಮದಲ್ಲಿ ಹೊರಗಡೆ ಎಲ್ಲ ಗೊತ್ತಾಗಿದೆ. ಒಂದು ಸಣ್ಣ ಮನಸ್ತಾಪಗಳಾಗಿತ್ತು, ಆ ಸಣ್ಣ ಮನಸ್ತಾಪದಿಂದ ಅದನ್ನು ಬಗೆಹರಿಸುವ ಕೆಲಸಕ್ಕೋಸ್ಕರ ವಾಣಿಜ್ಯ ಮಂಡಳಿನ ಅವರು ಸಂಪರ್ಕ ಮಾಡಿದ್ರು. ಅವ್ರನ್ನ ಕರೆಸಿ ಒಂದು ಸಂಧಾನ ಮಾಡಿದ್ವಿ. ನಮಗೆ ಗೊತ್ತಿಲ್ಲದೆ ಸಂಧಾನ ಅಷ್ಟೊಂದು ಯಶಸ್ವಿಯಾಗಿ ಮುಗಿಯಿತು. ಕಾರಣ ಇಷ್ಟೇ, ಮನಸ್ಸು ಒಡಿಬಾರದು, ಮನಸ್ಸನ್ನು ಗಟ್ಟಿತನ ಮಾಡಬೇಕು. ಸಮಸ್ಯೆಗಳು ಎಲ್ಲ ಕಡೆ ಬರುತ್ತೆ, ಆದರೆ ಆ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ಎಲ್ಲ ಹಿರಿಯರು ಅದರಲ್ಲೂ ನಮ್ಮ ಸುಬ್ಬಣ್ಣ ಅವರು ಬಹಳ ಸುಸೂತ್ರವಾಗಿ ಅದನ್ನು ನಡೆಸಿಕೊಟ್ರು. ಹಾಗೆ ಜಯರಾಜ್ ಅವರು, ಹಾಗೆ ನಮ್ಮ ಸತೀಶ್ ಹಾಗೂ ಅವರ ಅನೇಕ ಹಿರಿಯರು ಹಾಗೆಯೇ ಅದಕ್ಕೆ ಒಪ್ಪಿಕೊಂಡು ಏನು ಒಂದು ಸಣ್ಣ ಕ್ಷಮೆ ಕೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳಿ ಆಯಿತು, ಅದರಲ್ಲಿ ಬಂದಂಥ ಒಂದು ಪದವನ್ನು ನಾವು ಮ್ಯೂಟ್ ಮಾಡ್ತೀವಿ, ಅದನ್ನು ತೆಗೆದುಹಾಕ್ತೀವಿ ಅಂತಂದರು. ಸಮಸ್ಯೆ ಬಗೆಹರಿತು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.